ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ದೇವಸ್ಥಾನ ಎಲ್ರಿಗೂ ಮುಕ್ತ ಅನ್ನೋ ಬೋರ್ಡ್ ಹಾಕಿ ಅಂದ್ರು ಮೈಸೂರು ಡಿಸಿ. ಹೌದು, ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವ ದೇವಾಲಯಗಳ ಮುಂದೆ ಯಾವುದೇ ಜಾತಿ ಲಿಂಗ ಭೇದವಿಲ್ಲದೆ ಸರ್ವರಿಗೆ ದೇವಾಲಯಕ್ಕೆ ಮುಕ್ತ ಪ್ರವೇಶ ಇರುತ್ತೆ ಅನ್ನೋ ಬೋರ್ಡ್ ಹಾಕ್ಬೇಕು ಅಂತ ಡಿಸಿ ರಂದೀಪ್ ಅವರು ಆದೇಶ ಹೊರಡಿಸಿದ್ದಾರೆ. ಈಗ ನಾವು ಅದೆಷ್ಟೋ ದೇವಸ್ಥಾನಗಳಲ್ಲಿ ನೋಡಿರ್ತೀವಿ, ಪಾಪ ಕೀಳ್ ಜಾತಿಯವರು ಅಂತನ್ಬಿಟ್ಟು ಅವರನ್ನ ದೇವಸ್ಥಾನಕ್ಕೆ ಸೇರಿಸೋದೇ ಇಲ್ಲ. ಈ ಅಸ್ಪೃಶ್ಯತೆ ಅನ್ನೋದು ಒಂದು ಸಾಮಾಜಿಕ ಪಿಡುಗು ಅಂತಾನೆ ಹೇಳ್ಬೋದು. ಪಾಪ ಅವರು ಮನುಷ್ಯರು, ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿದ್ರೆ ತಪ್ಪಿಲ್ಲ ಅನ್ನೋ ಮನೋಭಾವನೆ ಯಾರಿಗೂ ಇರೋದಿಲ್ಲ. ಇನ್ನು ಜಾತಿ ಭೇದ ಮಾಡೋರಿಗೆ ಇದೀಗ ರಂದೀಪ್ ಅವರು ಸರಿಯಾದ ಆದೇಶವನ್ನ ಹೊರಡಿಸಿದ್ದಾರೆ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರೋ ಎಲ್ಲಾ ದೇವಸ್ಥಾನಗಳ ಮುಂದೆ ಯಾವುದೇ ಜಾತಿ ಲಿಂಗ ಭೇದವಿಲ್ಲದೆ ಸರ್ವರಿಗೂ ದೇವಾಲಯಕ್ಕೆ ಮುಕ್ತ ಪ್ರವೇಶ ಇರುತ್ತೆ ಅನ್ನೋ ಬೋರ್ಡ್ ಅನ್ನ May 20 ಒಳಗಾಗಿ ಅನಾವರಣಗೊಳಿಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ರಂದೀಪ್ ಡಿ ಅವರು ಹೇಳಿದ್ದಾರೆ. ಗ್ರಾಮೀಣ ಭಾಗದ ಕೆಲವು ದೇವಾಲಯಗಳಲ್ಲಿ ಫಲಕಗಳನ್ನ ಅನಾವರಣ ಮಾಡುವ ಕೆಲಸ ಮೊದಲು ಆಗ್ಬೇಕಿದೆ. ಫಲಕಗಳಲ್ಲಿ ಜಾತಿಯ ಭೇದ ಮಾಡಿ ಪ್ರವೇಶ ನಿರಾಕರಿಸಿದ್ರೆ ನೀಡಲಾಗುವ ಶಿಕ್ಷೆ ಹಾಗೂ ಇಂತಹ ಪದ್ಧತಿಗಳು ಕಂಡು ಬಂದಲ್ಲಿ ಜಿಲ್ಲಾಧಿಕಾರಿಗಳ ಕಂಟ್ರೋಲ್ ರೂಮ್ಗೆ ದೂರು ಸಲ್ಲಿಸುವಂತೆ ದೂರವಾಣಿ ಸಂಖ್ಯೆಯನ್ನು ಸಹ ಅನಾವರಣಗೊಳಿಸುವಂತೆ ತಿಳಿಸಿದ್ದಾರೆ. ಅಸ್ಪೃಶ್ಯತೆ ಆಚರಣೆ ಸಾಮಾಜಿಕ ಪಿಡುಗಾಗಿದ್ದು ಇದರ ನಿರ್ಮೂಲನೆಗಾಗಿ ತಾಲೂಕು ಮತ್ತು ಆಯ್ದ ಗ್ರಾಮಗಳಲ್ಲಿ ನಮ್ಮ ನಡೆ ಅಸ್ಪೃಶ್ಯತೆ ನಿರ್ಮೂಲನಾ ಕಡೆಗೆ ಎಂಬ ಕ್ಷೌರ ಶಿಬಿರ ಹಾಗೂ ಬೀದಿ ನಾಟಕಗಳನ್ನ ಆಯೋಜಿಸಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಬಾಕಿ ಇರುತ್ತೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಶಿಬಿರವನ್ನ ಆಯೋಜಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಆಹ್ವಾನಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ. ಸೊ ಕೇಳಿದ್ರಲ್ಲ, ನಿಜಕ್ಕೂ ಡಿಸಿ ರಂದೀಪ್ ಅವರು ಇದೀಗ ಒಳ್ಳೆ ನಿರ್ಧಾರವನ್ನೇ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಇನ್ ಮುಂದಕ್ಕೆ ಯಾವುದೇ ದೇವಸ್ಥಾನಗಳಲ್ಲಿ ಜಾತಿ ಲಿಂಗ ಭೇದ ಇಲ್ಲ ಅನ್ನೋ ಬೋರ್ಡ್ ಅನ್ನ May 20 ಹಾಕ್ಲೇಬೇಕು ಅಂತ ಕಡ್ಡಾಯವಾಗಿ ಹೇಳಿದ್ದಾರೆ. ಸೊ ನೋಡೋಣ ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರೋ ದೇವಸ್ಥಾನಗಳಲ್ಲಿ ಬೋರ್ಡ್ ಹಾಕ್ತಾರಾ ಇಲ್ವಾ ಅಂತ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸುತ್ತಾ? ಆತರ ನೀವೇನಾದ್ರೂ ನೋಡಿದ್ರೆ ಯಾವ್ದಾದ್ರು ಇನ್ಸಿಡೆಂಟ್ಸ್ ಅನ್ನ ಧಾರಾಳವಾಗಿ ನಮ್ ಜೊತೆ ನೀವು ಶೇರ್ ಮಾಡ್ಕೋಬಹುದು. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.